ಯಾಕಂದ್ರೆ ನೀವು ಬೆಳಗಾವಿ ಜಿಲ್ಲೆಯಿಂದ ಸಿದ್ದರಾಮಯ್ಯನವರ ಮೇಲಿನ ಅಭಿಮಾನಕ್ಕಾಗಿ 300 ಕಿಲೋಮೀಟರ್ಗೆ ಹೆಚ್ಚು 400 ಕಿಲೋಮೀಟರ್ಗೆ ಹೆಚ್ಚು ಪಾದಯಾತ್ರೆ ಮಾಡಿಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಾರಲ್ಲ, ನೀವು ಯಾರು ಸ್ಫೂರ್ತಿ ನಿಮ್ಗೆ ಪಾದಯಾತ್ರೆ ಬರಬೇಕು ಅಂತ ಏನು ಕನಸು ನಿಮಗೆ? ನನಗೆ ರೀ ಮೀಡಿಯಾದಾಗ ಸಾಹೇಬ್ರಿಗೆ ಒಂದು ಕ್ವಶನ್ ಕೇಳಿರಿ. ಏನು ಮೀಡಿಯಾದವ್ರಿ ಸರ್, ಎಲ್ಲರಿಗೂ ದೇವ್ರ ಬದಲು ಏನು ಹೇಳ್ತೀರಿ ಅಂತ ಹೇಳಿ. ಓಕೆ, ನಾ ದೇವ್ರ ಅಂದ್ರೆ ಒಂದು ಶಕ್ತಿ ಅಂದ್ರಲ್ಲ, ನಾವು ಉತ್ತರ ಕರ್ನಾಟಕ ಜನ ರೀ, ಭಂಡಾರ ದೇವ್ರ ಅಷ್ಟ ಅಂತೀವಿ ನಾವು. ಸೊ ನಿಮ್ಮ ಮಾತಿನ ಪ್ರಕಾರ ಸಿದ್ದರಾಮಯ್ಯ ಒಬ್ಬ ದೇವತಾ ಮನುಷ್ಯ ಅಂತ ಹೇಳಿದ್ರು, ನಡೆದಾಡು ದೇವ್ರು ಮಾತಾಡು ದೇವ್ರ ಅಂತ ಹೇಳಿ ತಿಳ್ಕೊಂಡು ಬಂದಿದ್ದೆ. ಓಕೆ ಓಕೆ, ಎಷ್ಟು ಎಷ್ಟು ದಿವಸ ಆಯ್ತು ನೀವು ಸ್ಟಾರ್ಟ್ ಮಾಡಿ? 11ನೇ ದಿವಸ ಇದೆ ಸರ್ ಇದು ನಂದು ಪಾದಯಾತ್ರೆ. 11ನೇ ದಿವಸಕ್ಕೆ? ಹಾ. ಓಕೆ, ನಾ ಡೈಲಿ 50 ಕಿಲೋಮೀಟರ್ ನಡೆದಿದ್ದೀನಿ ರೀ. ಓಕೆ, ಮತ್ತೆ ಮಳೆಗಾಲ ರೀ ಇದು. ಓಕೆ, ಬೆಳಗಾವಿ ಜಿಲ್ಲಾ ಬಿಟ್ಟಿದ್ರೆ ಬೆಳಗಾವಿ ಜಿಲ್ಲಾ ಹುಬ್ಳಿ ಮಠ 4 ತಾಸು ಕಂಟಿನ್ಯೂ ಮಳೆಯಾಗ ನಡೆದೇನ್ ರೀ. ಹಾ, ಒಬ್ಬನೇ ಜೀವ ಸದಾಶಿವ್ ಮಳಾಂಜಿದಾಗ ಒಂದು ಗಾದಿ ಮಾತೈತಿ ರೀ, ಏಕ್ ಜೀವ್ ಸದಾಶಿವ್ ಅಂದ್ರೆ ಒಬ್ಬನ ಎಷ್ಟು ಒಬ್ಬ ಹೆಂಗೆ ಇರ್ತಾನಲ್ಲ ಅವ್ನು ಭಾಳ ಖುಷಿ ಇರ್ತಾನೆ. 6 ಕೋಟಿ ಜನನ ನಂಗೆ ಸ್ವಾಗತ ಮಾಡ್ಯಾರ. ಸಾಹೇಬ್ರಿಗೆ ಹೆಂಗೆ ಗಾಡಿ ತಡೆ ಇದ್ದವ್ರಿಗೆ ಸ್ವಾಗತ ಮಾಡ್ತಾರಲ್ಲ, ನಾ ಸಾಹೇಬ್ರ ಅಭಿಮಾನ ಸಂಬಂಧ ಬಂದದಕ್ಕೆ ಪ್ರತಿಯೊಂದು ಊರಾಗ ಹಳ್ಳಿ ಹಳ್ಳಿ ಕೊಟ್ಟು ನಂಗೆ ವಿಶ್ ಮಾಡ್ಯಾರ. ಅವ್ರಿಗೆ ಪೈಲ ನನ್ನ ವತಿಯಿಂದ, ಸಾಹೇಬ್ರ ಅಭಿಮಾನಿಗಳ ವತಿಯಿಂದ, ಸಾಹೇಬ್ರ ಶಿಷ್ಯರ ವತಿಯಿಂದ, ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ರೀ. ಮತ್ತು ನಮ್ಗೆ ಈ ಬಡು ಬಂದಾಗ ಮೀಡಿಯಾದವರು ಎಬ್ಸಿರ್ಲಿ, ಅದು ನಂಗೆ ಭಾಳ ಹೆಮ್ಮೆಯಾದ ವಿಷಯ ರೀ. ಓಕೆ, ತಮ್ಮ ಪೂರ್ತಿ ಹೆಸರು ಹೇಳಿಲ್ಲ ನೀವು. ನಂದು ಹೆಸರೇ ಸಂತೋಷ್ ಹುಟ್ಟುಬ ಚೊರ್ಮುಲೆ. ಸಂತೋಷ್ ಅವರೇ, ಇದು ನಿಜವಾಗ್ಲೂ ಕೂಡ ನೀವು 400 ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀರ ಅಂದರೆ ಇದು ನಿಜವಾಗ್ಲೂ ಸಿದ್ದರಾಮಯ್ಯನವ್ರ ಕಡೆಯಿಂದ ನಿಮ್ಗೇನಾದ್ರೂ ಸಹಾಯ ಆಗಿರಲೇಬೇಕು ಅಂತ ನಾನಾದರೂ ಅಂತ ಇದ್ದೀನಿ. ನಂಗೆ ನೀವು ಅವರಲ್ಲಿ ಹೇಳಿದ್ರಿ, ನೀವು ಅವರು ದೇವತಾ ಮನುಷ್ಯ ನಡೆದಾಡುವ ದೇವರು ಅಂತ ಹೇಳಿಬಿಟ್ಟು ನಿಮ್ಮಂತ ಇಲ್ಲಿ ನೋಡ್ತಾ ಇದ್ರಿ. ಇದು ನಾಳೆ ಕಾರ್ಯಕ್ರಮ, ಈಗಾಗಲೇ 1 ಲಕ್ಷ ಜನ ಇಲ್ಲಿ ಸೇರಿದ್ದಾರೆ ನೋಡ್ತಾ ಇದ್ರೆ, ಕಾರ್ಯಕ್ರಮ ಒಂದು ದಾಖಲೆ ಆಗ್ಬೋದು ಅಂತ ಎಲ್ಲರಿಗೂ ಕೂಡ ಇಲ್ಲಿ ಸೇರಿರೋರಿಗೆ ಅನ್ನಿಸ್ತಾ ಇದೆ. ಭಾರತ ದೇಶದಾಗ ದಾಖಲೆ ಆಗ್ತದೆ. ಆಗುತ್ತೆ, ಯಾಕಂದ್ರೆ ಹಿಂದುಳಿದ ವರ್ಗದ ನಾಯಕ ಏನ್ರಿ, ಒಂದು ಪಕ್ಷದವ್ರು ಅಂದಿರು ಸಾಹೇಬ್ರು ಸಿ ಎಂ ಇದ್ದಾಗ 200 ಕುರಿ ಅನ್ಸಾಕ್ ಬರಂಗಿಲ್ಲ, 200-300 ಕುರಿ ಅನ್ಸಾಕ್ ಬರಂಗಿಲ್ಲ, ಏನು ಬಜೆಟ್ ಮಾಡ್ತಾರೆ ಅಂದಿರು. ಆಯ್ತು, ಸಾಹೇಬ್ರಿ 13 ಬಜೆಟ್ ಮಾಡಿರಿ. ಹಾಂ, 13 ಬಜೆಟ್ ಮಾಡಿರಿ. ಅನ್ನ ಭಾಗ್ಯ, ಸಿರಿ ಭಾಗ್ಯ, ಶಾದಿ ಭಾಗ್ಯ, ಶೂ ಭಾಗ್ಯ, ಹಾಂ, 1 LKG ಹಿಡ್ದ 10th ಮತ್ತು ಮೊಟ್ಟೆ ತತ್ತಿ ಕೊಟ್ರಿ ಬಡವ್ರ ಮಕ್ಕಳಿಗೆ ರೀ. ನೋಡಿರಿ, 1 ರೂಪಾಯಿ ಕೊಡ್ಬೇಕಾದ್ರೆ ಕಷ್ಟ ರೀ. ಹಾಂ, ಈಗಿನ ಕಾಲ್ನಾಗ ಏನೇನು ಗ್ಯಾಸ್ ರೇಟ, ಎಣ್ಣೆ ರೇಟ, ಒಳ್ಳೆ ಎಣ್ಣೆ, ಹಾಂ, ಮತ್ತು ಗ್ಯಾಸ್ ರೇಟ, GST ಎಷ್ಟೋ ಬಂದು ಕರ್ನಾಟಕ ರಾಜ್ಯ ಅಲ್ರಿ, ದೇಶ ಹಾಳಾಗ್ಲತ್ತೈತೆ. ನಮ್ಮ ಸಾಹೇಬ್ರು ಮತ್ತೊಮ್ಮೆ ಸಿ ಎಮ್ ಆಗ್ಬೇಕು ರೀ. 6 ಕೋಟಿ ಜನ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ. ಈಗಿನ ವಾತಾವರಣ ನೋಡ್ತಾ ಇದ್ರೆ ನಿಮ್ಮಂತ ಲಕ್ಷಾಂತರ ಜನಗಳ ಅಭಿಪ್ರಾಯ ಕೂಡ ಇದೇ ಆಗಿದೆ ಅಂತ ಕಾಣಿಸ್ತಾ ಇದೆ ನಮ್ಗೆ. ಸರ್, ಲಕ್ಷಾಂತರ ಅಲ್ರಿ, ಕೋಟ್ಯಾಂತರ ಜನ, ಒಬ್ಬ ಕನ್ನಡಿಗ, ಕೋಟಿ ಕನ್ನಡಿಗ, ಒಬ್ಬ ಕನ್ನಡಿಗ ಲಪಡ ಮಾಡಾನ ಇಡೀ ಆಂಧ್ರನ ಸೈಲೆಂಟ್ ಆಗಿಬಿಡ್ತಾರೆ. ಸಂತೋಷ್ ಅವರು, ಇನ್ನೊಂದು ವಿಚಾರ ನಾನು ಕೇಳಬೇಕು ಅಂತ ಅನ್ಕೋತಾ ಇದ್ದೀನಿ. 400 ಕಿಲೋಮೀಟರ್ ನಡೆದಿದ್ದೀರಲ್ವ ನಿಮಗೆ, ಆ ನಿಮಗೆ ಶಕ್ತಿ ಎಲ್ಲಿಂದ ಬಂತು, ಏನು ಉತ್ಸಾಹ, ಏನು ಹುಮ್ಮಸ್ಸು ನಿಮಗೆ, ಆ ಶಕ್ತಿ ಎಲ್ಲಿಂದ ಬಂತು, ಯಾರು ಕೊಟ್ಟರು ನಿಮಗೆ 400 ಕಿಲೋಮೀಟರ್ ನಾನ್ ಸ್ಟಾಪ್ ಆಗಿ ನಡ್ಕೊಂಡು? 6 ಕೋಟಿ ಜನ ನಂಗೆ ಕೊಟ್ಟರು ಆ ಶಕ್ತಿ. 50 ಕಿಲೋಮೀಟರ್ ಮ್ಯಾಗ ನಂಗೆ ವಿಶ್ ಮಾಡ್ಯಾರ ರೀ, ಮಾಲಾರ್ಪಣೆ ಮಾಡ್ಯಾರ ರೀ. ನಾ ಈ ಕರ್ನಾಟಕದಾಗ ಹುಟ್ಟಿದ ನಂದು ಸಾರ್ಥಕ ಆತ್ರಿ. ಯಾಕಂದ್ರೆ ಮತ್ತೊಂದು ಮಾತು ಹೇಳ್ತೀನಿ ರೀ, ಕರ್ನಾಟಕದಾಗ ನಿತ್ತು ನಾವು ಬಾವುಟ ಕಟ್ಕೊಂಡು ನಾ ಕನ್ನಡಿಗ ಅಂದ್ರೆ ನಡೆಯಾಗಿಲ್ರಿ. ಲಾಕ್ಡೌನ್ ಸಂದರ್ಭದಾಗ ಬಿಲ್ಡಿಂಗ್ ದಂದು ತೆಳಗ್ ಬಿದ್ರೆ ಬಂದ್ರೆ ಡಿಂಕ್ ಲಾಡು ರವೆ ದುಂಡಿ ಬಡಿಗೆ ಬೀಳ್ತಿದ್ರು ರೀ ಲಾಕ್ಡೌನ್ದಾಗ. ನಮ್ಮ ಕನ್ನಡ ಉತ್ತರ ಕರ್ನಾಟಕ ಭಾಷೆದಾಗ ಡಿಂಕ್ ಲಾಡು ರವೆ ದುಂಡಿ, ನಾವು ಬಡಿತೀವಿ ಕಡಿತೀವಿ ಅನ್ನಂಗಿಲ್ಲ, ಡಿಂಕ್ ಲಾಡು ರವೆ ದುಂಡಿ. ನಿಮ್ಮ ಭಾಷೆ ಅದು, ನಿಮ್ಮ ಸೊಗಡು ಅದು ನಮ್ಮ ಕಡೆ. ಆಯ್ತು ರೀ, ಅಂಥ ಸಂದರ್ಭದಾಗ ಪುಣಾದಿಂದ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಇದ್ದಾಗ ಪುಣಾದಿಂದ 24 ಮಂದಿಗೆ ಬೆಳಗಾವಿ ಕ್ವಾರಂಟೈನ್ ಮಾಡ್ಲಕ್ಕೆ ಹಚ್ಚಿನಿ. ಅದು ಈಗ ಏನು ನಡ್ದೈತಿ ರೀ, ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ರಾಜ್ಯ ದೇಶ ಬಿಡದೆ ಗ್ರೇಟ್ ದೇಶ ಐತೆ ರೀ ಅದು. ಇಂಡಿಯಾ ಇಸ್ ದ ಗ್ರೇಟ್ ಮೇರಾ ಭಾರತ್ ಮಾನ್. RTOಗಳು ಗಾಡಿ ಪಾಸಿಂಗ್ ಮಾಡಬೇಕಾದ್ರೆ ಅದು ಹಿಂದೆ ಪೈಲ ಇರಬೇಕು, ಮೇರಾ ಭಾರತ್ ಮಾನ್, ಇಂಡಿಯಾ ಇಸ್ ದ ಗ್ರೇಟ್, ಇವು 2 ಕ್ವಶನ್ ಇದ್ರನ್ನ RTO ಪಾಸಿಂಗ್ ಮಾಡ್ತಾರೆ ಗಾಡಿಗೆ. ಹಂಗೆ ನಮ್ಮ ಕನ್ನಡಿಗರು, 6 ಕೋಟಿ ಕನ್ನಡಿಗರಿಗೆ ಬದುಕಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಸಿ ಎಂ ಆಗಬೇಕು.